ಎಲ್ಲ ಹೆಣ್ಮಕ್ಳು ನೈಟು ಮಲಬೇಕಾದ್ರೆ ಯೋಚನೆ ಮಾಡೋದಂದೆ ಬೆಳಗ್ಗೆ ಏನಪ್ಪ ಟಿಫನ್ ಮಾಡೋದು ಅಂತ. ಮನೇಲಿ ಎಲ್ಲರೂ ಇಷ್ಟಪಡೋ ಥರ ಇವತ್ತು ನಾನು ಅವಲಕ್ಕಿಯಿಂದ ಹೊಸದಾಗಿ ಯಾವ ರೀತಿ ಬ್ರೇಕ್ಫಾಸ್ಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಕ್ಕಳು ಕೂಡ ನೀವು ಲಂಚ್ ಬಾಕ್ಸ್ಗೆ ಹಾಕ್ಕೊಳ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಇಲ್ಲಿ 1 ಕಪ್ ಆಗೋಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಪೇಪರ್ ಅವಲಕ್ಕಿ ತೊಗೊಂಡ್ರು ಕೂಡ ನಡೆಯುತ್ತೆ. ಈಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಒಂದು 2-3 ಸತಿ ತೊಳ್ಕೋಬೇಕು. ಫ್ರೆಂಡ್ಸ್, ಈ ರೆಸಿಪಿ ಮನೇಲಿ ಇಲ್ಲೋ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಮಾಡೋದು ಕೂಡ ಸುಲಭನೇ. ಇದಕ್ಕೆ ನಾವು ಚಟ್ನಿ ಅವಶ್ಯಕತೆನೇ ಇಲ್ಲ, ಬೇಕು ಅಂತಂದರೆ ಮಾಡ್ಕೋಬೋದು. ಇದರಲ್ಲಿ ಎಲ್ಲ ತರಕಾರಿ ಹಾಕಿರೋದ್ರಿಂದ ಹೆಲ್ತಿನೂ ಮತ್ತು ಹಾಗೆ ಕೂಡ ತಿನ್ಬೋದು. ನೋಡಿ, ಇವಾಗ 2 ಸತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದನ್ನು. ಇದನ್ನು ಒಂದು 10 ನಿಮಿಷ ನಾವು ನೆನೆಸಿಟ್ಕೋಬೇಕು. ನೋಡಿ, ಇವಾಗ ನೆನೆಯಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಈ ಥರ ಮುಟ್ಟಿನೋದ್ರೆ ನಮಗೆ ಸಾಫ್ಟಾಗಿ ಅವಲಕ್ಕಿ ನೆಂದಿರಬೇಕು. ಈಗ ಇದರಲ್ಲಿರೋ ನೀರನ್ನೆಲ್ಲ ನಾನು ಬಸ್ಕೊಂಡು ಕೈಯೆಲ್ಲ ಚೆನ್ನಾಗಿ ಕಿವುಚ್ಕೊತಾ ಇದ್ದೀನಿ. ಇಲ್ಲ ಸ್ಪೂನ್ ಇಲ್ಲ ಕೈಯಲ್ಲಿ ಆಗೋದಿಲ್ಲ ಅಂತಂದರೆ ನೀವು ಸ್ಪೂನ್ ಸಹಾಯದಿಂದ ನೀವು ಇದನ್ನು ಸ್ಮ್ಯಾಶ್ ಮಾಡ್ಕೋಬೋದು. ನೋಡಿ, ಈ ರೀತಿ ಸಾಫ್ಟಾಗೆ ನಾನು ಕಿವುಚ್ಕೊಂಡಿದ್ದೀನಿ. ಈಗ ಇದಕ್ಕೇ ನಾನು 2 ಚಮಚದಷ್ಟು ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹೆಸರುಬೇಳೆ ಹಾಕೋದ್ರಿಂದ. ಹಾಗೆ ಇಲ್ಲಿ ನಾನು 1 ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ¼ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು. ನಂತರ ಇಲ್ಲಿ 1/2 ಇಂಚ್ ಆಗೋಷ್ಟು ಶುಂಠಿ ತುರಿದಿಟ್ಕೊಂಡಿದ್ದೀನಿ, ಫ್ಲೇವರ್ ರುಚಿಯಾಗಿರುತ್ತೆ. ಹಾಗೆ 1/2 ಹೋಳು ಟೊಮೊಟೊ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಕ್ಯಾಪ್ಸಿಕಮು 1/2 ತೊಗೊಂಡಿದ್ದೀನಿ, ಹಾಗೆ ಅದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. 2 ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಮಕ್ಕಳು ತಿನ್ನೋದಾದರೆ ನೀವು ಇದನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ 1 ಕ್ಯಾರೆಟ್ ತುರಿ. ಫ್ರೆಂಡ್ಸ್, ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಹಾಕೋದ್ರೇ ಟೇಸ್ಟ್ ಚೆನ್ನಾಗಿರೋದು. ಚಿಲ್ಲಿ ಪೌಡ್ರ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇವಾಗ ನಾವು ಏನೆಲ್ಲ ತೊಗೊಂಡಿದ್ದೀವಿ ಇಂಗ್ರೀಡಿಯೆಂಟ್ಸು ಎಲ್ಲ ನಾನು ಮಿಕ್ಸಿಂಗ್ ಬೌಲಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ 2 ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ ಅದೇ ಸ್ಪೂನಲ್ಲಿ ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ ಅಕ್ಕಿ ಹಸಿಟ್ಟು ಹಾಕ್ತಾ ಇದ್ದೀನಿ. 2 ಚಮಚದಷ್ಟು ಇದು, 2 ಚಮಚ ಅದು, 2 ಚಮಚ ಅಕ್ಕಿ ಹಸಿಟ್ಟು. ಇಲ್ಲ ಅಂತಂದರೆ ಬೇಕಾದ್ರೆ ನೀವು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಗೋಧಿ ಹಿಟ್ಟು, ಮೈದಾ ಹಿಟ್ಟು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಸ್ವಲ್ಪ ಈನೋ ಪೌಡ್ರ್ ಹಾಕ್ತಾ ಇದ್ದೀನಿ. ನಾವು ಡೈರೆಕ್ಟಾಗಿ ಹಾಗೆ ಮಾಡೋದ್ರಿಂದ ಸ್ವಲ್ಪ 1 ಚಿಟಿಕೆ ಅಷ್ಟು ಹಾಕ್ಕೊಂಡ್ರೆ ಸಾಕು. ಏನೋ ಇಲ್ಲ ಅಂತಂದರೆ ಅಡುಗೆ ಸೋಡಾ ಪುಡಿ ಕೂಡ ಹಾಕ್ಕೋಬೋದು. ಈಗ ಇದನ್ನೆಲ್ಲ ಒಂದು ಸ್ವಲ್ಪ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಇದಕ್ಕೆ ಎಲ್ಲ ತರಕಾರಿ ಹಾಕಿರೋದ್ರಿಂದ ತುಂಬಾ ಹೆಲ್ತಿ ಫ್ರೆಂಡ್ಸ್. ಈ ಥರ ಮಕ್ಕಳು ಮಾಡ್ಕೊಡೋದ್ರಿಂದ ತರಕಾರಿ ತಿನ್ನಲ್ಲ ಕೆಲವು ಮಕ್ಕಳು, ಹಾಗೆ ಸೈಡ್ಗೆ ತಿಕ್ಬಿಡ್ತಾರೆ. ಇನ್ ಕೇಸ್ ನಮ್ಮ ಮನೇಲೂ ಹಾಗೆ ಮಾಡ್ತಾರೆ. ನೋಡಿ, ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇದ್ರ ಜೊತೆಗೇ ತರಕಾರಿ ಕೂಡ ತಿಂತಾರೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟು ಯಾವ ರೀತಿ ನಾವು ಕಲಸ್ಕೊತೀವಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕು. ನೋಡಿ, ಇವಾಗ ಹಿಟ್ಟು ರೆಡಿಯಾಗಿದೆ. ಈಗ ನಾನು ಒಂದು ಪ್ಯಾನಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಆದಷ್ಟು ನಿಮಗೆ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗೆ ಹಾಕ್ಕೋಬೋದು. ಫ್ರೆಂಡ್ಸ್, ಇದನ್ನು ಸ್ವಲ್ಪ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸುಟ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಒಳಗಡೆ ಹಸಿ ಹಸಿಯಾಗಿ ಹಾಗೆ ಇರುತ್ತೆ, ಯಾಕಂದರೆ ನಾವು ಅವಲಕ್ಕಿ ಯೂಸ್ ಮಾಡಿದ್ದೀವಲ್ಲ. ಸೊ ಅದಕ್ಕೋಸ್ಕರ ಅದು ತಿನ್ನಬೇಕಾದ್ರೆ ಮಾತ್ರ ಸಾಫ್ಟಾಗಿರುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸೈಡ್ ಆಗಿದೆ, ಇನ್ನೊಂದು ಸೈಡ್ ನಾನು ತಿರುಗಿಸಿ ಹಾಕ್ತಾ ಇದ್ದೀನಿ. 2 ಕಡೆ ಸ್ವಲ್ಪ ಕೆಂಪಗಾಗೋವರೆಗೆ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಮಕ್ಕಳಿಗೆ ಇದ್ರ ಜೊತೆಗೆ ಸಾಸ್ ಜೊತೆ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಹೆಂಚ್ಮೇಲೆ ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ. ಹೆಂಚ್ಮೇಲೆ ಯಾವ ರೀತಿ ಬರುತ್ತೆ, ಪ್ಯಾನಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಹೆಂಚ್ಮೇಲೆ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದು ಕೂಡ ರೆಡಿಯಾಗಿದೆ. ನೋಡಿ, ಇದನ್ನು ನಾನು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಸುಲಭವಾಗಿ ಅವಲಕ್ಕಿಯಿಂದ ನಾವು ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ತಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಅಂತ. ಖಂಡಿತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನೀವು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.